ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು. ಇಲ್ಲಿ ಒಂದು ಎರಡು ವೆಹಿಕಲ್ ನಿಂತಿದೆ, ಆ ವೆಹಿಕಲಲ್ಲಿ ಹಣ ಇರಬಹುದು. ನಾನು ನಿಮ್ಮ ತಕ್ಷಣ ಮೇಡಮ್ ಹತ್ರ ಕಾಲ್ ಮಾಡಿದೆ. ಮೇಡಮ್ ನಿಖಿತಾ ಹತ್ರ ಕಾಲ್ ಮಾಡಿದಾಗ ನನಗೂ ಮಾಹಿತಿ ಬಂದಿದೆ, ನಾನು ಆನ್ ದ ಸ್ಪಾಟ್ ಹೋಗ್ತಾ ಇದ್ದೀನಿ. ಬೈ ಚಾನ್ಸ್ ನಾನು ಬಿ ಬಿ ಎಂ ಪಿ ನೋಡಲ್ ಇದ್ದರೂ ಸಹ ಬೈ ಚಾನ್ಸ್ ನಾನು ಬೆಂಗಳೂರು ಇಲ್ಲಿ ಜಯನಗರಲ್ಲಿ ಇದ್ದಾಗ ನಾನು ಕೂಡ ಸ್ಪಾಟ್ಗೆ ಬರ್ತಾ ಇದ್ದೀನಿ. ನೀವು ಹೋಗಿ ಮೇಡಮ್. ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಅವರು ಸ್ಪಾಟ್ಗೆ ವಿದಿನ್ ಮೂರು ನಿಮಿಷದಲ್ಲಿ ಬಂದಿದ್ದರು. ಬಂದಾಗ ಅವರನ್ನ ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಮೋಟರ್ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚ್ಯೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ. ಹಿಡಿದ ಮೇಲೆ ಅವರು ಫಾರ್ಚ್ಯೂನರಲ್ಲಿ ಐದು ಜನ ಮೇಡಮ್ ಸಿಂಗಲ್ ಅಲೋನ್ ಇದ್ದರೂ ಸಹ ಓಡೋದ್ರು. ಎರಡು ವೆಹಿಕಲ್, ಒಂದು ಮರ್ಸಿಡೀಸ್, ಒಂದು ರೆಡ್ ಕಲರ್ದು ವಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು. ಅದು ಲಾಕ್ ಇತ್ತು. ಸೊ ನಾನು ಅಷ್ಟರೊಳಗೆ ಬಂದೆ ಮೇಡಮ್ ಜೊತೆನೆ. ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿದ್ರು, ಎರಡು ಬ್ಯಾಗ್ ಮತ್ತೆ ಕಾರ್ ಒಳಗೆಯಿಂದ ಸಿಕ್ತು. ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ, ಜಪ್ತಿ ಆಯಿತು. ಈ ಜಪ್ತಿ ಇದ್ದಂತೆ ಈಗ ಕೌಂಟಿಂಗ್ ನಡೀತಾ ಇದೆ. ಸೊ ತುಂಬ ಒಳ್ಳೆ ಕೆಲಸ ಮೇಡಮ್ ಮತ್ತು ನಮ್ಮ ವಿನೋದ್ ಪ್ರಿಯ ಮೇಡಮ್ ಮಾಡಿದ್ದಾರೆ ಅವ್ರದ್ದು ಓವರಾಲ್ ಸೂಪರ್ವಿಷನಲ್ಲಿ. ಬಟ್ ಹೀರೋ ಆಫ್ ದ ಶೋ ಫ್ರ್ಯಾಂಕ್ ಆಗಿ ನಮ್ಮ ಸಿಂಹ ಲೇಡಿ ಅಂತ ಹೇಳಬೇಕಾಗತ್ತೆ. ಸಿಂಗಲ್ ಹ್ಯಾಂಡೆಡ್ಲಿ ಶಿ ಹ್ಯಾಸ್ ಕಾಟ್ ದಿಸ್ ಮನಿ ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಹರ್. ಸಿ ಒನ್ ಕಾರ್ ನಮ್ಮ ಈಗ ಬಂದು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಫಾರ್ಚ್ಯೂನರ್, ಅದ್ರದ್ದು ನಂಬರ್ ಕೂಡ ಅವರು ಓಡ್ತಾ ಹೋದ್ರೂ ಮೇಡಮ್ ನಂಬರ್ನೂ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಸೊ ಒನ್ ಫಾರ್ಚ್ಯೂನರಲ್ಲಿ ಐದು ಜನ ಬಿಟ್ಟು ಓಡ್ ಹೋಗಿದ್ದಾರೆ. ಒಂದು ಸ್ಕೂಟರ್, ಒಂದು ಮರ್ಸಿಡೀಸ್ ಹೊಸ ಕಾರ್ ನಿನ್ನೆ ಪರ್ಚೇಸ್ ಆಗಿದೆ, ಇನ್ನೊಂದು ಒಂದು ಫಾಕ್ಸ್ ವ್ಯಾಗನ್ ರೆಡ್ ಕಲರ್ದು. ಈ ಥರ ನಾಲ್ಕು ವೆಹಿಕಲ್ ಈ ಸಂದರ್ಭದಲ್ಲಿ ನಮ್ಮ ಇಮಿಡಿಯೇಟ್ಲಿ ಗಮನಕ್ಕೆ ಬಂದಿದೆ. ಈ ಮೂರು ವೆಹಿಕಲಿಂದ ಮೇಡಮ್ನೇ ನಾವು ಹಿಡಿದಿದ್ದೀವಿ ಹಣವನ್ನು, ಕೌಂಟಿಂಗ್ ನಡೀತಾ ಇದೆ. ಒಟ್ಟು ಐದು ವೆಹಿಕಲಲ್ಲಿ ಬಂದಿದ್ದರು. ನೀವು ಎರಡು ಕಾರ್ ಒಂದು ಬೈಕ್ ಸಿಕ್ಕಿದೆ, ಎರಡು ಕಾರ್ ಮೂವಾದು ಅಂತ ಹೇಳ್ತಾರೆ, ನಿಜನೇ ಇರಬಹುದು? ಚೆಕ್ ಮಾಡಬೇಕು, ಯಾಕೆಂದರೆ ಮೇಡಮ್ ಸಿಂಗಲ್ ಹ್ಯಾಂಡೆಡ್ಲಿ ವಿದಿನ್ ಮೂರು ನಿಮಿಷ ಅಲ್ಲಿ ಬಂದ ಮೇಲೆ. ಸೊ ನಾನು ಐದು ಎಂಟು ನಿಮಿಷದಲ್ಲಿ ನಾನು ಬಂದೆ. ಸೊ ಅಷ್ಟರೊಳಗೆ ಅವರು ಹೋಗಿಬಿಟ್ಟಿದ್ರು. ಈ ಸಮಯದಲ್ಲಿ ಮೇಡಮ್ ಯಾವ ಸಮಯದಲ್ಲಿ ಹಿಡಿದಿದ್ದಾರೆ ಅಂದರೆ ಆವಾಗ ಬೈಕಿಂದ ಸ್ಕೂಟ್ರಿಂದ ಹಣವನ್ನು ಫಾರ್ಚ್ಯೂನರ್ಗೆ ಹಾಕೋಕ್ಕೆ ಹೋಗ್ತಾ ಇದ್ರು. ಇನ್ನೂ ಎರಡು ನಿಮಿಷ ಲೇಟ್ ಆಗಿದ್ರೆ ಅದನ್ನೇ ಹೋಗ್ಬಿಡ್ತಾ ಇತ್ತು ಬಹುಶಃ. ಈಗ ಕೌಂಟಿಂಗ್ ನಡೀತಾ ಇದೆ, 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಇದೆ. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಕ್ಲಿಯರ್ ಆಗಿ ಬರಲಿ. ಈಗ ನಾನು ಆ ಪಾಯಿಂಟ್ ಬಗ್ಗೆ ಇಮಿಡಿಯೇಟ್ಲಿ ಮಾತಾಡೋಕ್ಕೆ ಹೋಗ್ತೇನೆ.